ಇನ್ನು ಕೋಲಾರ ವಿಧಾನಸಭೆ ಚುನಾವಣೆ ಗೆದ್ದಂತಹ ಶಾಸಕರು ಕೂಡ ಲೋಕಸಭೆ ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಬೇಕು ಅನ್ನುವಂತಹ ನಡುವೆ ಉಂಟಾದಂತಹ ಗೊಂದಲ, ಒಂದ್ ಕಡೆ ರಮೇಶ್ ಕುಮಾರ್ ಬಣ, ಮತ್ತೊಂದು ಕಡೆ ಕೆ ಎಚ್ ಮುನಿಯಪ್ಪನವರ ಬಣ ನಡುವೆ ನಡೀತಾ ಇರತಕ್ಕಂಥ ವಾಗ್ವಾದ, ಇದೆಲ್ಲವೂ ಕೂಡ ಗೊತ್ತಿದ್ದು ಸುಮ್ಮನೆ ಇದ್ದಾರ ರಾಜ್ಯದ ನಾಯಕರು, ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಯಾಕೆ ನಿವಾರಣೆ ಮಾಡ್ತಾ ಇಲ್ಲ? ಇದ್ರ ಬಗ್ಗೆ ಕೂಡ ಸಿದ್ದರಾಮಯ್ಯರು ಕೂಡ ಮಾತನಾಡಿದ್ದಾರೆ. ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ಕೋಲಾರದಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ನಡೀತಾ ಇರತಕ್ಕಂಥ ಭಾರಿ ಹಣಾಹಣಿ, ಬಲಗೈ ಸಮುದಾಯಕ್ಕೆ ಟಿಕೆಟ್ ಬೇಕು ಅಂತೇಳಿ ಪಟ್ಟಿಡ್ದಿರ್ತಕ್ಕಂಥ ನಾಯಕರು, ಈ ಒಂದು ಅಸಮಾಧಾನವನ್ನು ಶಮನ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಮುಂದಾಗಿದ್ದಾರೆ. ಕೋಲಾರದಲ್ಲಿ ಅಸಮಾಧಾನ ಇರೋದು ನಿಜ ಅಂತೇಳಿ ಇದೀಗ ಸಿದ್ದರಾಮಯ್ಯವರು ಕೂಡ ಒಪ್ಕೊಂಡಿರ್ತಕ್ಕಂಥದ್ದು. ಮುಖಂಡರೊಂದಿಗೆ ಮಾತನಾಡಿರುವೆ, ಮತ್ತೆ ಮಾತನಾಡ್ತೇನೆ ಎನ್ನುವಂತಹ ಭರವಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಮಂಡ್ಯ ಲೋಕಸಭೆ ಚುನಾವಣೆಯ ವಿಚಾರದ ಬಗ್ಗೆ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಂಡ್ಯ ಚುನಾವಣೆ ಕುರಿತು ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೇ ನಿಖಿಲ್ ಗೆಲ್ಸೋಕೆ ಆಗಲಿಲ್ಲ, ಇನ್ನು ಈ ಕುಮಾರಸ್ವಾಮಿ ಗೆಲ್ತಾರ ಅಂತೇಳಿ ಲೇವಡಿಯನ್ನು ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕುಮಾರಸ್ವಾಮಿ ಗೆಲ್ಲೋದಿಲ್ಲ ಅಂತೇಳಿ ಭವಿಷ್ಯವನ್ನು ನುಡಿದಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯ. ಒಂದು ಕಡೆ ಕೋಲಾರದ ಸಮಸ್ಯೆಗಳ ಬಗ್ಗೆ ನಾನು ಮಾತನಾಡಿದೆ, ನಿವಾರಣೆ ಆಗುತ್ತೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಕೇಳಿಬರ್ತಿರ್ತಕ್ಕಂಥ ಮಂಡ್ಯ ಲೋಕಸಭೆ ಚುನಾವಣೆಯ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ತಮ್ಮ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಂಡ್ಯ ಲೋಕಸಭಾ ಕ್ಷೇತ್ರ ಕಳೆದ ಬಾರಿ ಅವರೇ ಕೂಡ ಮುಖ್ಯಮಂತ್ರಿ ಆಗಿದ್ದರು, ಯಾಕೆ ಗೆಲ್ಬೋದಾಗಿತ್ತಲ್ಲ, ಯಾಕೆ ಗೆಲ್ಲಿಲ್ಲ, ಯಾಕೆ ಅಂತ ಹೇಳಿದ್ರೆ ಅಂತಹ ಅಲೆ ಅಲ್ಲಿಲ್ಲ, ಅವರನ್ನ ಯಾರೂ ಕೂಡ ಬೆಂಬಲಿಸೋದಿಲ್ಲ. ಇದೀಗ ಅವರಲ್ಲೇ ಕೂಡ ಒಡಕು ಉಂಟಾಗಿದೆ. ಸುಮಲತಾ ಅಂಬರೀಶ್ ಅವ್ರನ್ನ ಕೂಡ ಈಗ ಹೋಗಿ ಮಾತನಾಡಿಸಿಲ್ಲ ಅವರು. ಇದೆಲ್ಲವೂ ಕೂಡ ಗೊಂದಲದ ವಾತಾವರಣ ಇದೆ. ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಬಹಳಷ್ಟು ಸ್ಟ್ರಾಂಗ್ ಇದ್ದಾರೆ, ಅವ್ರು ಗೆಲ್ತಾರೆ ಎನ್ನುವಂತಹ ವಿಶ್ವಾಸ ಕೂಡ ಇದೆ. ಹೀಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಕೂಡ ಗೆಲ್ತೇವೆ ಎನ್ನುವಂತಹ ಅಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಬಗ್ಗೆ ಅವರು ಕೂಡ ಮಾತನಾಡಿದ್ದಾರೆ, ಇಲ್ಲಿದೆ ನೋಡಿ. ಅಸಮಾಧಾನ ಇರೋದು ನಿಜ, ಯಾಕಂತಂದ್ರೆ ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ. ಅಸಮಾಧಾನ ಅಂತೂ ಇದೆ, ಅನೌನ್ಸ್ ಆಗ್ಬಿಡ್ತದೆ ಅಂತ ಅವರು ಭಯದಲ್ಲಿ ಇದ್ದಾರೆ. ಮುನಿಯಪ್ಪ ಕಡೆಯವರು ಕೊಡ್ತಾ ಇದಾರೆ, ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡಿ, ಮತ್ತೆ ಅವ್ರು ನಮ್ಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಅಸಮಾಧಾನ ಅಂತ ಅಂತಾರೆ ಸರ್. ಸ್ಥಳೀಯರಿಗೆ ಅವಕಾಶ ಅಂತಲ್ಲ, ಬಲಗೈನವ್ರಿಗೆ ಕೊಡಬೇಕು ಅನ್ನೋದು. ಬಲಗೈ ಲೆಫ್ಟ್ ರೈಟ್ ಕೊಡಬೇಕು ಅನ್ನೋದು ಅವರ. ಸರ್, ಕೋಲಾರದ ಮುಖಂಡರುಗಳ ಜೊತೆ ಮಾತಾಡ್ತೀರಾ ಸರ್? ಈಗ ಸಚಿವರು ಯಾಲೇ ಮಾತಾಡಿದ್ದೀನಿ ಅವ್ರಿಗೆಲ್ಲ ಸಮಾಧಾನವಾಗಿರಿ ಅಂತ ಹೇಳಿ. ಹೊರಟ್ಟಿಯವ್ರದ್ದು ಕಾಲಾವಕಾಶ ತಗೊಂಡಿದ್ದಾರೆ ಅಂತ ಅವರೆಲ್ಲ ರಾಜೀನಾಮೆ ಸಲ್ಲಿಸ್ತೀವಿ ಅಂತ ಹೇಳಿ. ಗೊತ್ತಿಲ್ಲ ನನಗೆ, ಬಟ್ ಅವ್ರ ಸಮಾಧಾನವಾಗಿರಿ ಅಂತ ಹೇಳಿದ್ದೀನಿ. ಕುಮಾರಸ್ವಾಮಿ ಅವ್ರ ಮಗ ಸೋತದ ಎಲ್ಲಿಂದಪ್ಪ? ಹಾಗೇನೇ ಆಗಿದ್ರು ಕುಮಾರಸ್ವಾಮಿ ಸಿಎಂ ಆಗಿದ್ರು, ಸಿಎಂ ಆಗಿದ್ರು, ಸಿಎಂ ಆಗಿದ್ರು, ಏನಾಗಿದ್ರೆ ಸಿಎಂ ನೀವ್ ಹೇಳಿ ಸರ್, ನೀನ್ ಹೇಳು. ಚೀಫ್ ಮಿನಿಸ್ಟರ್ ಆಗಿದ್ರಲ್ವಾ, ಆಗ್ಲೇ ಅವ್ರ ಮಗನ ಕೆಲ್ಸಗಳಾಗಿಲ್ಲ, ಈಗ ಕೆಲ್ಸಕ್ಕ ಈಗ ಗೆಲ್ಲಕ್ಕಾಗತ್ತಾ? ಸೋಲದಂತೂ ಗ್ಯಾರಂಟಿ. ಗೆಲ್ಲಕ್ಕಾಗಲ್ಲ ಅಂತಿರ್ತಾರೆ, ಯಾಕಂದ್ರೆ ಅವರು ಭಾವನಾತ್ಮಕವಾಗಿ. ಯಾವ ಭಾವನಾತ್ಮಕ ಆದ್ರೂ ಇಲ್ಲ, ಎಲ್ಲರೂ ಅಸಮಾಧಾನ ಇರೋದು ನಿಜ. ಯಾಕಂತಂದ್ರೆ ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ. ಅಸಮಾಧಾನ ಅಂತೂ ಇದೆ, ಅನೌನ್ಸ್ ಆಗ್ಬಿಡ್ತದೆ ಅಂತ ಅವರು ಭಯದಲ್ಲಿ ಇದ್ದಾರೆ. ಅದೇ ಮುನಿಯಪ್ಪ ಕಡೆಯವರು ಕೊಡ್ತಾ ಇದಾರೆ, ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡಿ, ಮತ್ತೆ ಅವ್ರು ನಮ್ಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಅಸಮಾಧಾನ ಅಂತ ಅಂತಾರೆ ಸರ್. ಸ್ಥಳೀಯರಿಗೆ ಅವಕಾಶ ಅಂತಲ್ಲ, ಬಲಗೈನವ್ರಿಗೆ ಕೊಡಬೇಕು ಅನ್ನೋದು. ಬಲಗೈ ಲೆಫ್ಟ್ ರೈಟ್ ಕೊಡಬೇಕು ಅನ್ನೋದು ಅವರ. ಸರ್, ಕೋಲಾರದ ಮುಖಂಡರುಗಳ ಜೊತೆ ಮಾತಾಡ್ತೀರಾ ಸರ್? ಸಚಿವರು ಯಾಲೇ ಮಾತಾಡಿದ್ದೀನಿ ಅವ್ರಿಗೆಲ್ಲ ಸಮಾಧಾನವಾಗಿರಿ ಅಂತ ಹೇಳಿ. ಹೊರಟ್ಟಿಯವ್ರದ್ದು ಕಾಲಾವಕಾಶ ತಗೊಂಡಿದ್ದಾರೆ ಅಂತ ಅವರೆಲ್ಲ ರಾಜೀನಾಮೆ ಸಲ್ಲಿಸ್ತೀವಿ ಅಂತ ಹೇಳಿ. ಗೊತ್ತಿಲ್ಲ ನನಗೆ, ಬಟ್ ಅವ್ರ ಸಮಾಧಾನವಾಗಿರಿ ಅಂತ ಹೇಳಿದ್ದೀನಿ. ಕುಮಾರಸ್ವಾಮಿ ಅವ್ರ ಮಗ ಸೋತದ ಎಲ್ಲಿಂದಪ್ಪ? ಹಾಗೇನೇ ಆಗಿದ್ರು ಕುಮಾರಸ್ವಾಮಿ ಸಿಎಂ ಆಗಿದ್ರು,
ಏನಾಗಿದ್ರೆ ನೀನ್ ಹೇಳು ಚೀಫ್ ಮಿನಿಸ್ಟರ್ ಆಗಿದ್ರಲ್ವಾ, ಆಗ್ಲೇ ಅವ್ರ ಮಗನ ಕೆಲ್ಸಗಳಾಗಿಲ್ಲ, ಈ ಕೆಲ್ಸಕ್ಕಾಗಿ ಗೆಲ್ಲಕ್ಕಾಗತ್ತ? ಸೋಲದಂತೂ ಗ್ಯಾರಂಟಿ. ಗೆಲ್ಲಕ್ಕಾಗಲ್ಲ ಅಂತಿರ್ತಾರೆ, ಯಾಕಂದ್ರೆ ಅವರು ಭಾವನಾತ್ಮಕವಾಗಿ ಯಾವ ಭಾವನಾತ್ಮಕ. ಒಂದ್ ಕಡೆ ಕೋಲಾರದಲ್ಲಿ ಉದ್ಭವ ಆಗ್ಲಿಲ್ಲ, ಆಗಲೇ ಗೆಲ್ಲದೇ ಇದ್ದಂತವ್ರು ಇವಾಗ ಗೆಲ್ತಾರ ಅನ್ನುವಂತಹ ವ್ಯಂಗ್ಯದ ಮಾತುಗಳನ್ನ ಕೂಡ ಆಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ.